storms we chase are leading us, and love is all we'll ever trust. Yeah, no, I don't wanna waste what's left. And on we'll go through the wastelands, through the highways, till my shadow turns to sun rays. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಾನ್ಯಸ್ ಕನ್ನಡ ವ್ಲಾಗ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇದು ನಮ್ಮ ಶಿವರಾತ್ರಿ ದಿನ ಹೇಗೆಲ್ಲ ಇತ್ತು ಅನ್ನೋ ವ್ಲಾಗನ್ನು ನಾನು ಇವಾಗ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಶಿವರಾತ್ರಿಯ ಹಿಂದಿನ ದಿನ ನಾವಿಲ್ಲಿ ರಾಗಿ ಹಾಲು ಬಾಯಿ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರ ಇಲ್ಲಿ ರಾಗಿಯನ್ನು ಕ್ಲೀನಾಗಿ ವಾಶ್ ಎಲ್ಲ ಮಾಡಿಬಿಟ್ಟು ಗ್ರೈಂಡರ್ಗೆ ಹಾಕಿ ರಾಗಿಯನ್ನು ರುಬ್ಕೊಳ್ತಾ ಇದ್ದೀವಿ. ಇದೆಲ್ಲ ಆದಮೇಲೆ ರಾಗಿಯನ್ನು ಸೋಸಿಬಿಟ್ಟು ಅದಕ್ಕೆ ಬೇಕಾಗುವಷ್ಟು ಬೆಲ್ಲವನ್ನು ಹಾಕಿ ಕಾಯಿಸ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಪಾತ್ರೆ ಬಿಟ್ಟು ಬರೋ ತನಕ ಆದಮೇಲೆ ಇದನ್ನು ತುಪ್ಪ ಸವರಿದ ಪ್ಲೇಟಲ್ಲಿ ಹಾಕಿ ಇಟ್ಟರೆ ತಣ್ಣಗಾದಮೇಲೆ ಕಟ್ ಮಾಡಿ ಸವಿಬೋದು. ಇವಾಗ ಇಲ್ಲಿ ತಿರುಗಿಸ್ಕೊಳ್ತಾ ಇದ್ದೀವಿ. ಆಗೋ ತನಕ ಇದನ್ನು ಪಾತ್ರೆ ಬಿಟ್ಟು ಬರೋ ತನಕ ಇದನ್ನು ಕುದಿಸ್ಕೊಳ್ಬೇಕಾಗತ್ತೆ. ಇವಾಗ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಇಲ್ಲಿ ವ್ಲಾಗನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಇಷ್ಟು ನೀಟಾಗಿ ಜಲ್ಲಿ ಥರ ಬರ್ತಾ ಇದೆ ಅಂತ. ನಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೊಳ್ಬೋದು. ಇವತ್ತು ನಾವು ಒಂದು ಪ್ಲೇಸ್ಗೆ ಹೋಗಲಿಕ್ಕಿದೆ ನನಗೆ, ಹಾಗೆ ನನ್ನ ಹಸ್ಬೆಂಡ್ಗೆ. ಅದಕ್ಕೋಸ್ಕರ ಬೇಗ ಬೇಗ ತಿಂಡಿ ಅಂದರೆ ಇದು ಅಕ್ಕಿದೆ ಯಾವುದೇ ಐಟಮ್ ತಿನ್ನೋದಿಲ್ಲ ಶಿವರಾತ್ರಿ ದಿನ. ಹಾಗಾಗಿ ರಾಗಿ ಹಾಲು ಬಾಯಿ ಮಾಡಿದ್ವಿ. ಈಸಿ ಆಗುತ್ತೆ, ಬೆಳಗ್ಗೆ ಬೇಗ ಕೂಡ ಆಗುತ್ತೆ ಅಂತ ಅದಕ್ಕೋಸ್ಕರ. ಇವಾಗ ನೋಡಿ ನಾನಿಲ್ಲಿ ಪೀಸ್ಗಳನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನೀವು ತುಪ್ಪನ್ನು ಹಾಕ್ಕೊಳ್ಬೋದು, ಹಾಗೆಯೇ ಕಾಯಿ ಹಾಲು ಕೂಡ ಹಾಕ್ಕೊಳ್ಬೋದು, ಹಾಗೆ ಮೊಸರು ಕೂಡ ಹಾಕ್ಕೊಳ್ಬೋದು. ಇವಾಗ ಕಟ್ ಮಾಡಾಗಿದೆ, ನೋಡ್ತಾ ಇರ್ಬೋದು ಯಾವ ರೀತಿ ಜಲ್ಲಿ ಥರ ಕಾಣಿಸ್ತಾ ಇದೆ ಅಂತ. ಇದ್ರ ಜೊತೆಗೆ ನಾವು ತುಪ್ಪ ಮತ್ತು ಮೊಸರನ್ನು ಇಟ್ಟಿದ್ವಿ ಕಾಂಬಿನೇಷನ್ನಾಗಿ. ನೀವು ಬೇಕಿದ್ರೆ ಕಾಯಿ ಹಾಲನ್ನು ಕೂಡ ಹಾಕ್ಕೊಳ್ಬೋದು. ಇವಾಗ ಸ್ನೇಹಿತರೆ ಬೆಳಗ್ಗೆ 10 ಗಂಟೆ ಆಗಿದೆ. ಇವಾಗ ನಾನು ಮತ್ತು ನನ್ನ ಹಸ್ಬೆಂಡ್ ಕವಳ ಕೇವ್ಸ್ಗೆ ಹೊರಡ್ತಾ ಇದ್ದೀವಿ. ಅಲ್ಲಿ ಒಂದು ಸಿದ್ದೇಶ್ವರ ದೇವಾಲಯ ಇದೆ, ಅಲ್ಲಿಗೆ ಹೊರಡ್ತಾ ಇದ್ದೀವಿ. ಇದು ವರ್ಷದಲ್ಲಿ ಒಮ್ಮೆ ಮಾತ್ರ ತೆರೆಯುತ್ತೆ, ಓಪನ್ ಆಗುತ್ತೆ. ಇದು ಕಾಳಿ ನದಿ ಹುಲಿ ಸಂರಕ್ಷಣಾ ಜಾಗದಲ್ಲಿದೆ. ಹಾಗಾಗಿ ವರ್ಷದಲ್ಲಿ ಒಂದೇ ದಿನ ಇದು ಓಪನ್ ಆಗೋದು ಶಿವರಾತ್ರಿ ದಿನ. ಉಳಿದ ದಿನ ನೀವು ಹೋಗಬೇಕಂದ್ರೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರ ಪರ್ಮಿಷನ್ ಇರಬೇಕು. ಆದರೂ ಕೂಡ ಕೇವ್ಸ್ ಕ್ಲೋಸ್ ಆಗೇ ಇರುತ್ತೆ, ಅಂದರೆ ದೇವಸ್ಥಾನ ಕ್ಲೋಸ್ ಆಗಿರುತ್ತೆ. ಹಾಗೆ ಮಾಮೂಲಿ ನೀವು ನೋಡ್ಕೊಂಡು ಬರ್ಬೋದು ಅಷ್ಟೇ. ಶಿವರಾತ್ರಿ ದಿನ ಮಾತ್ರ ಓಪನ್ ಇರುತ್ತೆ. ಎಲ್ಲರೂ ಕೂಡ ಒಂದು 50,000ಕ್ಕಿಂತ ಹೆಚ್ಚು ಜನ ಪ್ರತಿ ವರ್ಷ ಇಲ್ಲಿಗೆ ಬಂದು ದರ್ಶನವನ್ನು ಪಡಿತಾರೆ ಅಂತಲೇ ಹೇಳ್ಬೋದು. ಇವಾಗ ನಾವು ಅಂಬಿಕಾ ನಗರಕ್ಕೆ ಹೋಗಿ ಅಲ್ಲಿಂದ ಬಸ್ ಇಟ್ಟಿರ್ತಾರೆ, ನಮ್ಮ ವಾಹನಗಳಿಗೆ ಪ್ರವೇಶ ಇಲ್ಲ ಅಲ್ಲಿ. ಆ ಬಸ್ನ ಮೂಲಕವೇ ನಾವು ಹೋಗಬೇಕಾಗತ್ತೆ ಆ ಜಾಗಕ್ಕೆ. ಈಗ ಮನೆಯಿಂದ ಅಂಬಿಕಾನಗರಕ್ಕೆ ನಾವು ಹೊರಡ್ತಾ ಇದ್ದೀವಿ. ಇಲ್ಲಿ 2 ರೂಟ್ಸ್ ಇದೆ, ನೀವು ಅಂಬಿಕಾನಗರದ ಮೂಲಕ ಕೂಡ ಹೋಗ್ಬೋದು, ಇನ್ನೊಂದು ಪಣಸೋಲಿ ಮೇಲೆ ಕೂಡ ನೀವು ಹೋಗ್ಬೋದು. ನಾವು ಇವತ್ತು ಅಂಬಿಕಾನಗರದ ಮೂಲಕ ಹೋಗ್ತಾ ಇದ್ದೀವಿ. ಬಸ್ನಿಂದ ಇಳಿದ ತಕ್ಷಣ ನಮಗೆ ಕೇವ್ಸ್ ಸಿಗಲ್ಲ. ನಾವು ಅಲ್ಲಿ ಕೂಡ ಒಂದು 1.5 ಕಿಲೋಮೀಟರ್ಗಳಷ್ಟು ಘಟ್ಟವನ್ನು ಹತ್ತಿ ಹೋಗಬೇಕಾಗತ್ತೆ. ಒಂಥರ ನಿಮಗೆ ಟ್ರೆಕ್ಕಿಂಗ್ ಎಲ್ಲ ಇಷ್ಟ ಇದ್ದರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಇವಾಗ ಸ್ನೇಹಿತರೆ ನಾವು ಅಂಬಿಕಾನಗರವನ್ನು ಬಂದು ತಲುಪಿದ್ದೀವಿ. ಇವಾಗ ಇಲ್ಲಿ ಬೈಕನ್ನು ಪಾರ್ಕ್ ಮಾಡ್ತಾ ಇದ್ದೀವಿ. ಇದು ಬೈಕೆಲ್ಲ ಪಾರ್ಕ್ ಮಾಡಿ ಆದಮೇಲೆ ನಾವು ಇಲ್ಲಿಂದ ಬಸ್ಗೆ ಅಲ್ಲಿ ತನಕ ಹೋಗ್ತೀವಿ. ಇವಾಗ ಟಿಕೆಟ್ ಕೂಡ ಇರುತ್ತೆ ಇಲ್ಲಿ, ಇಬ್ಬರಿಗೆ 100 ರುಪೀಸ್ ಆಗುತ್ತೆ. 40 ರುಪೀಸ್ ಅಪ್ ಆ್ಯಂಡ್ ಡೌನ್ಗೆ ನಾನು ಹೇಳ್ತಾ ಇರೋದು, 40 ರುಪೀಸ್ ಒಬ್ಬರಿಗೆ. ಹಾಗೆಯೇ ಎಂಟ್ರೆನ್ಸ್ ಫೀ ಅಂತ 20 ರುಪೀಸು. ಹಾಗಾಗಿ ನಮ್ಮಿಬ್ಬರಿಗೆ 100 ರುಪೀಸ್ ಆಯಿತು. ಬಸ್ ತುಂಬ ಬಿಟ್ಟಿರ್ತಾರೆ, ಪ್ರತಿಯೊಂದು 2-3 ನಿಮಿಷಕ್ಕೂ ಒಂದೊಂದು ಬಸ್ ಇರುತ್ತೆ. ನೀವು ಆರಾಮಾಗಿ ಹೋಗ್ಬೋದು. ನೋಡ್ತಾ ಇರ್ಬೋದು ಕಾಳಿ ಹುಲಿ ಸಂರಕ್ಷಿತ ಪ್ರದೇಶ ಅಂತ ಹಾಕಿದ್ದಾರೆ. ಇದು ಟಿಕೆಟ್ ದರ, ಹಾಗೆಯೇ ಇದು ಎಂಟ್ರೆನ್ಸ್ ಫೀಸು. ಇವಾಗ ಬಸ್ಸಲ್ಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಬಸ್ ಫುಲ್ ಆಗಿರುತ್ತೆ, ಒಂದೊಂದು ಬಸ್ ಫುಲ್ ಆದಂಗೂ ಬಸ್ಸನ್ನು ಬಿಡ್ತಾ ಇರ್ತಾರೆ. ತುಂಬ ಬಸ್ಗಳಿದೆ, ನಿಮಗೆ
ಹೋಗೋದಕ್ಕೆ ಏನೂ ಕಷ್ಟ ಆಗೋದಿಲ್ಲ. ಅಲ್ಲಿ ಹೋದ್ಮೇಲೆ ನೀವು ಹೇಗೆ ಹತ್ತುತ್ತೀರಿ ಅನ್ನೋದೇ ಮುಖ್ಯ ಆಗಿರುತ್ತೆ. ಇವಾಗ ಬಸ್ಸಲ್ಲಿ ಅಲ್ಲಿಗೆ ಬಂದು ತಲುಪಿದ್ದೀವಿ ನೋಡ್ತಾ ಇರ್ಬೋದು. ಇಲ್ಲಿಂದ ನಾವು ನಡ್ಕೊಂಡು ಘಟ್ಟ ಹತ್ತಿ ಹೋಗಬೇಕಾಗತ್ತೆ. ಒಂದು 1.5 ಕಿಲೋಮೀಟರ್ಗಳಷ್ಟಿರುತ್ತೆ, ಅಲ್ಲಿ ಹತ್ತಿ ಹೋಗಬೇಕು. ಇವಾಗ ನಾವು ಕೂಡ ನಮ್ಮ ಏನು ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಫಸ್ಟ್ ಒಂದು 1.5 ಕಿಲೋಮೀಟರ್ಗಳಷ್ಟು ಆಲ್ಮೋಸ್ಟ್ ಸಮತಟ್ಟಾದ ಜಾಗನೇ ಸಿಗತ್ತೆ, ನಂತರ ಮಾತ್ರ ಫುಲ್ ಘಟ್ಟ ಇರುತ್ತೆ. ನೀವು ಜೊತೆಗೆ ವಾಟರ್ ಬಾಟ್ಲೆಲ್ಲ ತೊಗೊಂಡು ಹೋದರೆ ಒಳ್ಳೆಯದು. ತುಂಬ ಜನ ಇರ್ತಾರೆ, ಕ್ಯೂ ಇರೋದ್ರಿಂದ ಸ್ಟ್ರಕ್ ಆಗಿಬಿಡತ್ತೆ ಅಲ್ಲಲ್ಲಿ ಮಧ್ಯ ಮಧ್ಯ. ಒಂದೊಂದೇ ಜಾಗದಲ್ಲಿ 1.5 ಗಂಟೆಗೆ 2 ಗಂಟೆ ನಿಂತ್ಕೊಳ್ಬೇಕಾಗತ್ತೆ. ನಾವಂತೂ 3 ಅವರ್ಸ್ ನಿಂತಿದ್ದೀವಿ ಒಂದೊಂದೇ ಜಾಗದಲ್ಲಿ. ನಾವು ಬೆಳಗ್ಗೆ 10 ಗಂಟೆಗೆ ಹೋದವ್ರಿಗೆ 4 ಗಂಟೆಗೆ ಸಂಜೆ, ಅಂದರೆ 10 ಗಂಟೆಯಿಂದ ಮನೆ ಬಿಟ್ಟಿದ್ದು, 11 ಗಂಟೆಗೆ ನಾವು ಅಲ್ಲಿ ಹೋಗಿ ತಲುಪಿದ್ವಿ. ನಮಗೆ ಸಂಜೆ 4 ಗಂಟೆಗೆ ದರ್ಶನ ಆಯಿತು. ಅಷ್ಟೊತ್ತು ನಾವು ಮಧ್ಯ ಮಧ್ಯ ನಿಂತು ನಿಂತು ಗಂಟೆಗಟ್ಟಲೆ ಆಮೇಲೆ ಹೋಗ್ತಾಯಿದ್ದೀವಿ. ಇವಾಗ ನೋಡ್ತಾ ಇರ್ಬೋದು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ದೀವಿ. ಮೆಟ್ಲುಗಳೆಲ್ಲ ಇದ್ವು ಅನಿಸುತ್ತೆ, ಬಟ್ ಎಲ್ಲವೂ ಕೂಡ ಹಾಳಾಗಿದೆ. ನಾವು ಹಾಗೇ ಸೈಡಿಂದನೇ ಹೋಗಬೇಕಾಗತ್ತೆ. ಇಲ್ಲೇನಂತಂದರೆ ಈ ಲಿಂಗದ ಮೇಲೆ, ಸಿದ್ದೇಶ್ವರ ಲಿಂಗದ ಮೇಲೆ ಪ್ರಕೃತಿದತ್ತವಾಗಿಯೇ 365 ದಿನ ಕೂಡ ನೀರು ಬೀಳ್ತಾ ಇರತ್ತೆ, ಅಭಿಷೇಕ ಆಗ್ತಾ ಇರತ್ತೆ ನ್ಯಾಚುರಲ್ ಆಗೇ. ಇದು ಒಂದು ವಿಶೇಷ ಅಂತಲೇ ಹೇಳ್ಬೋದು. ನೈಸರ್ಗಿಕವಾಗಿಯೇ ಲಿಂಗದ ಮೇಲೆ ಅಭಿಷೇಕ ಆಗ್ತಾ ಇರತ್ತೆ ಮೇಲ್ಗಡೆಯಿಂದ. ಹಾಗೆಯೇ ಇದೊಂಥರ ನೈಸ್ ಆಗಿಲ್ಲ, ಇದರ ಮೇಲ್ಮೈ ಕೂಡ ಒಂಥರ ಏನು ಕೌಡೆ ಥರ ಇದೆ. ಅದನ್ನು ಕೂಡ ನಾನು ನಿಮಗೆ ಮುಂದೆ ತೋರಿಸ್ತೀನಿ ಹೇಗೆಲ್ಲ ಇದೆ ಅಂತ. ಇದು ಈ ಶಿವಲಿಂಗ ಸುಮಾರು 5 ಅಡಿಗಳಷ್ಟು ಎತ್ತರವಾಗಿದೆ. Close till I get up. Time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And I... ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಒಂದು ನದಿ ಕೂಡ ಸಿಗತ್ತೆ. ಅಲ್ಲಿ ಕೆಲವೊಬ್ಬರು ಸ್ನಾನ ಮಾಡ್ಕೊಂಡು ಹೋಗ್ತಾರೆ, ಕೆಲವೊಬ್ಬರು ಹಾಗೆ ಕೈಕಾಲು ಮುಖ ತೊಳ್ಕೊಂಡು ಹೋಗ್ತಾರೆ. ನಾವು ಕೂಡ ಕೈಕಾಲು ತೊಳ್ಕೊಂಡು ಹಾಗೆಯೇ ಮುಂದೆ ಸಾಗ್ತಾ ಇದ್ದೀವಿ. ನೋಡ್ತಾ ಇರ್ಬೋದು ಎಷ್ಟೊಂದು ಜನ ಇದ್ದಾರೆ ಅಂತ. ಇಲ್ಲಿ ನಿಮಗೆ ಸ್ವಲ್ಪ ಕಾಣಿಸ್ಬೋದು, ಮುಂದೆ ಕ್ಯೂನಲ್ಲಿ ನಿಂತಾಗ ಕಾಣಿಸುತ್ತೆ ಎಷ್ಟೊಂದು ಜನ ಇದ್ದಾರೆ ಅಂತ. ಇಲ್ಲಿ ಪ್ರತಿ ವರ್ಷ ಒಂದು 50,000ಕ್ಕಿಂತಲೂ ಜಾಸ್ತಿ ಜನ ಬಂದು ದರ್ಶನವನ್ನು ಪಡಿತಾರೆ ಅಂತ ಹೇಳ್ತಾರೆ. ನಾವು ಹೋದಾಗ ಸಿಕ್ಕಾಪಟ್ಟೆ ಕ್ಯೂ ಇತ್ತು. ಬೆಳಗ್ಗೆ ಆಗ್ತಾನೆ ಇಲ್ಲಿ ಏನು ಹೇಳ್ತಾರೆ, ಬೆಳಗ್ಗೆ ಒಂದು 5:30-6 ಗಂಟೆಯಿಂದಲೇ ಇಲ್ಲಿ ಕ್ಯೂ ಸ್ಟಾರ್ಟ್ ಆಗಿಬಿಡುತ್ತೆ. ನಾವು ಹೋಗೋದು ಸ್ವಲ್ಪ ಲೇಟ್ ಆಗಿತ್ತು, ಅದಕ್ಕಾಗಿ ಬಿಸಿಲು ಕೂಡ ಇತ್ತು. ಇವಾಗ ನಾವು ಕೂಡ ಘಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಈಗ 3/4 ಕಿಲೋಮೀಟ್ರ್ ನಮಗೆ ಸ್ವಲ್ಪ ಸಮಯ ತಟ್ಟಾದ ಜಾಗ ಸಿಕ್ಕಿತ್ತು. ಈ ಹಳ್ಳದ ನಂತರ, ಅಂದರೆ ಈ ನದಿಯ ನಂತರ ನಮಗೆ ಏನು ಘಟ್ಟನೇ ಸಿಗೋದು, ನಾವು ನಡ್ಕೊಂಡು ಹೋಗಬೇಕಾಗತ್ತೆ. ಇವಾಗ ಕ್ಯೂ ಸ್ಟ್ರಕ್ ಆಗೋ ತನಕ ನಾವು ಸುಮಾರು ಬೇಗ ಬೇಗನೇ ತಲುಪಿದ್ವಿ ಅಂತ ಹೇಳ್ಬೋದು. ಅಲ್ಲಿ ಹೋದ ಮೇಲೆ ನೋಡಿ ಸ್ನೇಹಿತರೆ ಎಷ್ಟು ಸ್ಟ್ರಕ್ ಆಗಿಬಿಟ್ಟಿತ್ತು ಅಂತಂದರೆ, ಒಂದೊಂದು ಜಾಗದಲ್ಲೇ ನಾವು 1.5 ತಾಸು ನಿಂತಿದ್ದೀವಿ. ಸ್ವಲ್ಪ ಮೂವ್ ಆಗುತ್ತೆ, 1 ಗಂಟೆ ನಿಂತ್ಕೊಂಡಿರ್ತೀವಿ, ಇನ್ನೊಂದು ಸ್ವಲ್ಪ ಮೂವ್ ಆಗುತ್ತೆ, 1 ಗಂಟೆ ನಿಂತಿರ್ತೀವಿ. ಈ ರೀತಿ ಆಯಿತು. ಮಧ್ಯ ಮಧ್ಯ ನೀರಿನ ವ್ಯವಸ್ಥೆ ಕೂಡ ಮಾಡಿರ್ತಾರೆ, ಹೋಗೋರಿಗೆ ಸುಸ್ತಾಗತ್ತೆ ಅಂತ. ಅಲ್ಲಲ್ಲಿ ನೀರಿನ ಟ್ಯಾಂಕ್ಗಳನ್ನು ಇಟ್ಟಿರ್ತಾರೆ, ಬೇಕಾದವರು ನೀರನ್ನು ಕುಡ್ಕೊಂಡು ಹಾಗೇ ಮುಂದೆ ಸಾಗ್ಬೋದು. ನಾವು ಕೂಡ ಫಸ್ಟು ಸ್ವಲ್ಪ ಹೊತ್ತು ಜೋಶಲ್ಲೇ ಬಂದ್ವಿ, ಅದಾದಮೇಲೆ ಸ್ವಲ್ಪ ಸುಸ್ತಾಯಿತು. ಹಾಗೆಯೇ ಒಂದು 3 ನಿಮಿಷ ಕೂತ್ಕೊಂಡು ಹಾಗೇ ಮತ್ತೆ ಮುಂದೆ ಹೊರಟ್ವಿ. Hold me close till I get up. Time is barely on our side.
ಇವಾಗ ಇಲ್ಲೊಂದು ಚಿಕ್ಕ ಬ್ರೇಕ್ ಕೂಡ ತಗೊಂಡಿದ್ದೀವಿ. ಇನ್ನೂ ಕೂಡ ನಾವು ಕ್ಯೂ ಎಲ್ಲಿತ್ತೋ ಅಲ್ಲಿ ತನಕ ಹೋಗಿ ತಲುಪಿಲ್ಲ. ಇಲ್ಲಿ ಹಗ್ಗ ಕೂಡ ಕಟ್ಟಿದ್ದಾರೆ, ನೀವು ಬೇಕಿದ್ರೆ ಹಗ್ಗದ ಸಪೋರ್ಟ್ ತೊಗೊಂಡು ಹತ್ಬೋದು. ಯಾಕೆಂತಂದರೆ ಮೆಟ್ಟಿಲುಗಳು ಕೂಡ ಅಷ್ಟು ಚೆನ್ನಾಗಿಲ್ಲ, ಎಲ್ಲ ಒಡೆದೋಗ್ಬಿಟ್ಟಿದೆ, ನಾವು ಹಾಗೇ ಹತ್ತಬೇಕಾಗತ್ತೆ. ಅದಕ್ಕೋಸ್ಕರ ಹಗ್ಗವನ್ನು ಕೂಡ ಈ ರೀತಿ ಕಟ್ಟಿರ್ತಾರೆ. ಶಿವರಾತ್ರಿಗಿಂತ ಒಂದು 4-5 ದಿನ ಮುಂಚೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೆಲ್ಲ ಬಂದುಬಿಟ್ಟು ಇಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ಲೈಟ್ ಎಲ್ಲ ಹಾಕಿ ಈ ರೀತಿ ಹಗ್ಗ ಎಲ್ಲ ಕಟ್ಬಿಟ್ಟು ಅಲ್ಲಿ ಕೇವ್ಸ್ ಹತ್ರ ಕೂಡ ಕ್ಲೀನ್ ಮಾಡಿಬಿಟ್ಟು ಹೋಗಿರ್ತಾರೆ. ಅದಾದ ನಂತರ ದರ್ಶನ ಎಲ್ಲ ಮುಗಿದ್ಮೇಲೆ ಮತ್ತೆ ವಾಪಸ್ ಮುಂಚಿನ ಸ್ಥಿತಿಯಲ್ಲೇ ಇರುತ್ತೆ. ವರ್ಷದಲ್ಲಿ ಒಂದೇ ಬಾರಿ ಓಪನ್ ಆಗಿರೋದ್ರಿಂದ ಬೇರೆ ಯಾರಿಗೂ ಪ್ರವೇಶ ಇರೋದಿಲ್ಲ ಉಳಿದ ದಿನಗಳಲ್ಲಿ. ಇವಾಗ ನೋಡ್ತಾ ಇರ್ಬೋದು ಸ್ನೇಹಿತರೆ, ಕ್ಯೂನಲ್ಲಿ ಬಂದು ಸಿಕ್ಕಾಕೊಂಡಿದ್ದೀವಿ ನಾವು ಕೂಡ. ಇದೇ ಜಾಗದಲ್ಲಿ 1 ಗಂಟೆ ನಿಂತಿದ್ದೀವಿ. ಇದಾದ ಮೇಲೆ ನಾವು ಇನ್ನೊಂದು ಸ್ವಲ್ಪ ಮುಂದೆ ಹೋದ್ವಿ, ಮತ್ತೆ ಅಲ್ಲಿ 1 ಗಂಟೆ, ಇನ್ನೊಂದು ಸ್ವಲ್ಪ ಮುಂದೆ ಹೋದಾಗ ಅಲ್ಲೂ 1 ಗಂಟೆ. ಈ ರೀತಿಯಾಗಿ ನಾವು ಕ್ಯೂನಲ್ಲಿ ಹೋಗಬೇಕಾಗುತ್ತೆ. ನೋಡ್ತಾ ಇರ್ಬೋದು ಇಳಿಯವ್ರು ಕೂಡ ಇಳಿತಾ ಇದ್ದಾರೆ, ಹತ್ತವರು ಹತ್ತಾ ಇದ್ದಾರೆ, ಇಷ್ಟು ಕ್ಯೂ ಇರುತ್ತೆ. ಬಟ್ ಇದೆಲ್ಲ ಆದಮೇಲೆ ನಮಗೆ ಮೇಲುಗಡೆ ದೇವರ ದರ್ಶನ ಕೂಡ ಆಗುತ್ತೆ. ಸ್ವಲ್ಪ ತಾಳ್ಮೆ ಇರಬೇಕು ಅಷ್ಟೇ. ತುಂಬ ಕಾಲು ನೋವಿದೆ ಅನ್ನೋರೆಲ್ಲ ಹೋಗದೇ ಇದ್ರೇ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಇವಾಗ ನಾವು ಕೂಡ ಹಾಗೆ ಕ್ಯೂನಲ್ಲಿ ನಿಂತಿದ್ದೀವಿ. ತುಂಬ ಜನ ನಮ್ಮೂರವ್ರು ಕೂಡ ಹೋಗಿದ್ದರು ತುಂಬ ವರ್ಷಗಳ ನಂತರ. ನನಗೆ ಕೆಲವೊಂದು ಫ್ರೆಂಡ್ಸ್ ಕೂಡ ನೋಡೋದಕ್ಕೆ ಸಿಕ್ಕಿದ್ರು ಇಲ್ಲಿ. ಅವರೆಲ್ಲರೂ ಕೂಡ ವಾಪಸ್ ಬರ್ತಾಯಿದ್ರು ನಾನು ಹೋಗೋ ಟೈಮಲ್ಲಿ. ಇವಾಗ ಇನ್ನೊಂದು ಸ್ವಲ್ಪ ಮುಂದೆ ಬಂದಿದ್ದೀವಿ ಸ್ನೇಹಿತರೆ. ಅಲ್ಲಲ್ಲಿ ಜನ ಕೂತ್ಕೊಳ್ತಾ ಇದ್ದಾರೆ, ಕೆಲವೊಬ್ಬರು ಲೈನ್ಸಲ್ಲಿ ನಿಂತ್ಕೊಳ್ದೇ ಹಾಗೆ ಸೈಡಿಂದ ಬಂದುಬಿಟ್ಟು ಮುಂದೆ ಹೋಗಿ ಈ ರೀತಿಯೆಲ್ಲ ಮಾಡೋರು ಕೂಡ ಇದ್ದರು. ಆದರೆ ಇಳಿಬೇಕಿದ್ರೆ ಸ್ವಲ್ಪ ಹತ್ತೋದಕ್ಕಿಂತ ಇಳಿಬೇಕಿದ್ರೇ ಕಷ್ಟ ಆಗತ್ತೆ ಅಂತ ನನಗನ್ನಿಸ್ತು. ನನಗೆ ಪರ್ಸ್ನಲಿ ಹಾಗೆ ಆಯಿತು. ಹತ್ತಬೇಕಿದ್ರೆ ಓಕೆ, ಸ್ವಲ್ಪ ನಿಂತು ನಿಂತಾದರೂ ಈಸಿಯಾಗಿನೇ ಹತ್ತುಬಿಟ್ವಿ. ಬಟ್ ಇಳಿಬೇಕಿದ್ರೆ ಕಾಲು ಒಂಥರ ಆಗ್ತಾಯಿತ್ತು, ಮತ್ತು ತುಂಬ ಹೊತ್ತು ನಿಂತ್ಕೊಂಡೇ ಇರೋದ್ರಿಂದನೋ ಯಾಕೋ ಗೊತ್ತಿಲ್ಲ, ಇಳಿಬೇಕಿದ್ರೆ ಸ್ವಲ್ಪ ಕಷ್ಟ ಆಯಿತು ಅಂತಲೇ ಹೇಳ್ಬೋದು. ಇವಾಗ ನೋಡಿ ಸೈಡಿಂದ ಕೂಡ ಜನ ಲೈನಲ್ಲಿ ನಿಂತ್ಕೊಳ್ದೇ ಬರ್ತಾ ಇದ್ದಾರೆ, ಈ ರೀತಿ ಮೇಲುಗಡೆ ಎಲ್ಲ ಹೋಗ್ತಾ ಇದ್ದಾರೆ. ನೀವು ಹೋಗೋದಾದರೆ ದಯವಿಟ್ಟು ಸ್ವಲ್ಪ ಬೇಗನೆ ಹೋಗಿ, ಬೇಗ ಹೋದರೆ ಈಸಿ ಆಗುತ್ತೆ. ನಮ್ಮ ಮನೆಯವ್ರದ್ದು ಇದು 2nd ಟೈಮ್. ಫಸ್ಟ್ ಟೈಮ್ ನನ್ನ ಅತ್ತೆನ ಕರ್ಕೊಂಡು ಹೋಗಿದ್ದರು ಕೊರೋನಾಕ್ಕಿಂತ ಮುಂಚೆ 2020. ಅದಾದ ನಂತರ ಇವಾಗ 2nd ಟೈಮ್ ಹೋಗ್ತಾ ಇದ್ದಾರೆ. ಲಾಸ್ಟ್ ಟೈಮ್ ಇನ್ನೂ ರಶ್ ಇತ್ತು ಅಂತ ಹೇಳ್ತಾ ಇದ್ದರು. ಅಲ್ಲಿ ಸ್ಥಳೀಯರು ಕೂಡ ಅಂದರೆ ಅಂಗಡಿ ಎಲ್ಲ ಹಾಕಿರ್ತಾರೆ ಫಸ್ಟ್ ಎಂಟ್ರೆನ್ಸಲ್ಲಿ, ಅಲ್ಲಿ ಕೂಡ ಹಾಗೆ ಹೇಳ್ತಾ ಇದ್ದರು ಸ್ವಲ್ಪ ಜನ ಕಮ್ಮಿ ಆಗಿದ್ದಾರೆ ಅಂತ. ನೋಡಿ ಇವಾಗ ಅಂತೂ ಇಂತೂ ಬೆಟ್ಟದ ತುದಿಗೆ ನಾವು ಬಂದು ತಲುಪಿದ್ದೀವಿ. ಇಲ್ಲಿ ನೋಡ್ತಾ ಇರ್ಬೋದು ಇದು ಇನ್ನೊಂದು ರೂಟು, ನಾನು ಮುಂಚೆನೇ ಹೇಳಿದ್ನಲ್ವ ಪಣಸೋಲಿ ಕಡೆಯಿಂದ ಬರ್ಬೋದು ಅಂತ. ಆ ಕಡೆಯಿಂದ ಕೂಡ ಈ ರೀತಿ ಲೈನ್ಸ್ ಬರುತ್ತೆ. ಏನು ಮಾಡ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ಹೊತ್ತು ಅವರಿಗೆ ಬಿಡ್ತಾರೆ ದರ್ಶನಕ್ಕೆ, ಆಮೇಲೆ ನಮಗೆ ಬಿಡ್ತಾರೆ, ಆಮೇಲೆ ಅವ್ರಿಗೆ ಬಿಡ್ತಾರೆ. ಈ ರೀತಿ ಒಂದು ಸತಿ ಅವರಿಗೆ ಆಲ್ಟರ್ನೇಟಿವ್ ಆಗಿ ಒಬ್ಬೊಬ್ಬರಿಗೆ ಬಿಡ್ತಾ ಇದ್ದರು. ಹಾಗಾಗಿ ಅಷ್ಟೊಂದು ಸ್ಟ್ರಕ್ ಆಗ್ತಾ ಇತ್ತು, ಅಷ್ಟೊಂದು ಹೊತ್ತು ನಿಲ್ಲಬೇಕಾಗ್ತಾ ಬರ್ತಾ ಇತ್ತು. ಇವಾಗ ಅವರಿಗೆ ಕೂಡ ಬಿಡ್ತಾ ಇದ್ದರು. ಅದಾದಮೇಲೆ ಇವಾಗ ನಮ್ಮ ಟರ್ನ್ ಕೂಡ ಬರ್ತಾ ಇದೆ. ಇವಾಗ ಹೋಗ್ತಾ ಇದ್ದೀವಿ ನೋಡಿ, ಇಲ್ಲೆಲ್ಲೇ ಪಕ್ಕದಲ್ಲಿ ಚಪ್ಪಲಿ ಎಲ್ಲ ಬಿಟ್ಬಿಟ್ಟು ಬರಬೇಕಾಗತ್ತೆ, ಎಷ್ಟೊಂದು ಜನ ಹೋಗಿ ಬರ್ತಾ ಇದ್ದಾರೆ ಅಂತ. ಸೈಡಲ್ಲಿ ಅಲ್ಲಿ ಕೆಳಗಡೆ ನಿಮಗೆ ಕಾಳಿ ನದಿ ಕೂಡ ಕಾಣಿಸುತ್ತೆ. ಅಷ್ಟೊಂದು ಚೆನ್ನಾಗಿ ಫೋಕಸ್ ಮಾಡೋಕ್ಕಾಗಿಲ್ಲ ನನ್ನ ಹತ್ರ. ಅಲ್ಲಿ ನಿಮಗೆ ಪಕ್ಕದಲ್ಲೇ ಪ್ರಪಾತದಲ್ಲಿ ಕಾಳಿ ನದಿ ಕೂಡ ಕಾಣಿಸುತ್ತೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಸ್ನೇಹಿತರೆ. ಈ ರೀತಿಯಾಗಿದೆ ಕೇವ್ಸು. ಇದು ಶಿವರಾತ್ರಿ ದಿನ ಮಾತ್ರ ಓಪನ್ ಆಗಿರುತ್ತೆ ಇಲ್ಲಿ. ಇಲ್ಲಿ ನೀವು ಹಣ್ಣು ಕಾಯಿ ಕೂಡ ಮಾಡಿಸ್ಕೊಳ್ಬೋದು, ನಾವು ತೊಗೊಂಡು ಹೋಗಿರಲಿಲ್ಲ. ಆ ಫೆಸಿಲಿಟಿ ಕೂಡ ಇದೆ ಇಲ್ಲಿ. ಗುಹೆಯ ಒಳಗಡೆ ನಿಮಗೆ ಲಿಂಗ ಇರೋದು, ಹಾಗಾಗಿ ಬಗ್ಗಿನೇ ಹೋಗಬೇಕಾಗತ್ತೆ, ಸುರಂಗ ಮಾರ್ಗದಲ್ಲಿ ಹೋಗಬೇಕಾಗತ್ತೆ. ಇಲ್ಲಿ ನೀವು ಒಂದು ರೂಟಿಂದ ಹೋಗಿ ದರ್ಶನ ಮಾಡಿ ಇನ್ನೊಂದು ಸುರಂಗದ ಮೂಲಕ ವಾಪಸ್ ಬರಬೇಕಾಗತ್ತೆ. ಇಲ್ಲಿ ಇನ್ನೂ ಕೂಡ ತುಂಬ ಸುರಂಗ ಇದೆ ಅಂತ ಹೇಳ್ತಾರೆ, ಬಟ್ ಅದೆಲ್ಲ ಕ್ಲೋಸ್ ಮಾಡಿದಾರಂತೆ. ಇದರಲ್ಲಿ ಮಾತ್ರ ಹೋಗಿ ಬರ್ಬೋದು. ನೋಡಿ ಮೇಲುಗಡೆ ಎಲ್ಲ ಯಾವ ರೀತಿ ಇದೆ ಅಂತ. ಇದು ದಾಂಡೇಲಿಯಿಂದ 24 ಕಿಲೋಮೀಟರ್ ಆಗುತ್ತೆ. ನೀವು ಕೂಡ ಮುಂದಿನ ಶಿವರಾತ್ರಿಗೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಬರ್ಬೋದು. ಇವಾಗ ನೋಡಿ ಸ್ನೇಹಿತರೆ, ನಮ್ಮ ಟರ್ನ್ ಕೂಡ ಬಂತು ದರ್ಶನಕ್ಕೆ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ಹಾಗೆಯೇ ಒಂದು ಸಣ್ಣ ಸಣ್ಣ ಕ್ಲಿಪ್ಪನ್ನು ಶೂಟ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ. ಯಾವ ರೀತಿಯಾಗಿದೆ ಬಂಡೆ, ಸುರಂಗ ಎಲ್ಲವೂ ಕೂಡ, ಗುಹೆ ಅಂತ. ಇವಾಗ ಇದು ಮೇನ್ ಇಲ್ಲಿ ಹಣ್ಣು ಕಾಯಿ ಎಲ್ಲ ಮಾಡ್ತಾರೆ, ನೀವು ಕಾಣಿಕೆ ಬೇಕಿದ್ರು ಇಲ್ಲಿ ಹಾಕ್ಕೊಳ್ಬೋದು. ಇದಾದಮೇಲೆ ಇಲ್ಲಿ ಒಳಗಡೆಯಿಂದ ನಾವು ಸುರಂಗದ ಮೂಲಕ, ಏನು ಶಿವಲಿಂಗ ಇದೆ 5 ಅಡಿಯಷ್ಟು ಎತ್ತರವಾಗಿದೆ, ಹಾಗೆ ಅಗಲ ಕೂಡ ಇದೆ, ಅಲ್ಲಿ ನಮ್ಮನ್ನು
ಹೋಗೋದಕ್ಕೆ ಕ್ಯೂನಲ್ಲೇ ಬಿಡ್ತಾರೆ, ನಾವು ಬಗ್ಗಿನೇ ಹೋಗಬೇಕು, ನೀವು ನೇರವಾಗಿ ನಿಂತ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ, ಈ ರೀತಿ ಫುಲ್ ಬಗ್ಗಿ ಹೋಗಬೇಕಾಗತ್ತೆ. ಹಾಗಾಗಿ ಫ್ಲ್ಯಾಶ್ ಲೈಟ್ ಆನ್ ಮಾಡಿಕೊಂಡು ನಾವು ಹೋಗ್ತಾ ಇದ್ದೀವಿ. ಅಲ್ಲಲ್ಲಿ ಲೈಟ್ಸನ್ನು ಕೂಡ ಹಾಕಿರ್ತಾರೆ, ಇಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಸೆಕೆ ಇರುತ್ತೆ, ಜಾಗ ಕೂಡ ಚಿಕ್ಕದಲ್ವ, ಅದಕ್ಕೋಸ್ಕರ ನಿಮಗೂ ಕೂಡ ಬನ್ನಿ, ಸಿದ್ದೇಶ್ವರನ ದರ್ಶನ ಮಾಡಿಸ್ತೀನಿ. ಇವಾಗ ಹಾಗೆಯೇ ಒಳಗಡೆ ಹೋಗ್ತಾ ಇದ್ದೀವಿ ನೋಡಿ, ಈ ರೀತಿಯಾಗಿ ಒಬ್ಬರ ಹಿಂದೆ ಒಬ್ಬರು ಬಗ್ಗಿ ಹೋಗಬೇಕು. ಇವಾಗ ನೋಡಿ ಕಾಣಿಸ್ತಾ ಇದೆ, ಇದೇ ಸಿದ್ದೇಶ್ವರ ಲಿಂಗ. ಇದಕ್ಕೆ ಮೇಲುಗಡೆಯಿಂದ ವರ್ಷದ 365 ದಿನ ಕೂಡ 24 ಗಂಟೆ ಕೂಡ ಮೇಲುಗಡೆಯಿಂದ ನೀರಿನ ಅಭಿಷೇಕ ಆಗ್ತಾನೇ ಇರುತ್ತೆ. ಅದು ಪ್ರಕೃತಿ ದತ್ತವಾಗಿ, ಯಾವುದೇ ಮನುಷ್ಯರು ಮಾಡಿರುವಂಥದ್ದಲ್ಲ, ನೈಸರ್ಗಿಕವಾಗಿಯೇ ಇದರ ಮೇಲೆ ಅಭಿಷೇಕ ಆಗ್ತಾ ಇರುತ್ತೆ. ಇದರ ಮೇಲ್ಮೈ ಕೂಡ ನೋಡ್ಬೋದು ನೀವು, ನೈಸಾಗಿಲ್ಲ, ಒಂಥರ ಕವಡೆ ಆಕಾರದಲ್ಲಿದೆ, ಸ್ವಲ್ಪ ವಿಶಿಷ್ಟವಾಗಿದೆ ಅಂತಲೇ ಹೇಳ್ಬೋದು. ಯಾವಾಗಲೂ ತೇವವಾಗಿ ಇರುತ್ತೆ, ಯಾಕಂತಂದರೆ ಮೇಲುಗಡೆಯಿಂದ ಅಭಿಷೇಕ ನೀರಿನ ಹನಿಗಳು ಬೀಳ್ತಾ ಇರುತ್ತಲ್ವ, ಅದಕ್ಕೋಸ್ಕರ ಈ ರೀತಿಯಾಗಿದೆ. ನಮಗೆ ಜಾಸ್ತಿ ಹೊತ್ತು ಬೆಳಲ್ಲ, ಬೇಗ ಬೇಗ ಮೂವ್ ಆಗಿ ಅಂತ ಹೇಳ್ತಾ ಇರ್ತಾರೆ. ಆದರೂ ಕೂಡ ಅಷ್ಟೊತ್ತಿನಲ್ಲಿಗೆ ನಾನು ಒಂದು ಸಣ್ಣ ಕ್ಲಿಪ್ಪನ್ನು ಕೂಡ ಶೂಟ್ ಮಾಡಿದೆ ನಿಮ್ಮ ಜೊತೆ ಕೂಡ ಶೇರ್ ಮಾಡಬೇಕು ಅಂತ. ನಿಮಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ವಾಪಸ್ ಹೊರಡ್ತಾ ಇದ್ದೀವಿ. ಇಲ್ಲಿಂದ ವಾಪಸ್ ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಮೇಲುಗಡೆ ಒಂದು ವಾಟರ್ ಬಾಟ್ಲು ತೊಗೊಂಡ್ವಿ, 40 ರುಪೀಸ್ ಇರುತ್ತೆ ಅಲ್ಲಿ, ನೀವು ಆದಷ್ಟು ಕೆಳಗಡೆಯಿಂದ ತೊಗೊಂಡು ಹೋದರೆ ಒಳ್ಳೆಯದು. ನಾವು ವಾಪಸ್ ಇವಾಗ ವಾಪಸ್ ಬರಬೇಕಿದ್ರೆ ಈವ್ನಿಂಗ್ 4:30 ಆಗಿದೆ, ನಾವು ಬೆಳಗ್ಗೆ ಬರಬೇಕಿದ್ರೆ 11 ಗಂಟೆ ಆಗಿತ್ತು. ಇಷ್ಟೊತ್ತು ನಾವು ವೇಯ್ಟ್ ಮಾಡಿ ಇವಾಗ ವಾಪಸ್ ಕೆಳಗಡೆ ಇಳಿದು ಬರ್ತಾ ಇದ್ದೀವಿ. ಮತ್ತು ಇಲ್ಲಿಂದ ಕೆಳಗಡೆ ಹೋಗಿ ತಲುಪಿ ಅಲ್ಲಿಂದ ಬಸ್ನ ಮೂಲಕ ಅಂಬಿಕಾನಗರಕ್ಕೆ ಬಂದು ಅಲ್ಲಿಂದ ಇವಾಗ ಬೈಕಲ್ಲಿ ವಾಪಸ್ ಮನೆ ಕಡೆ ಹೊರಡ್ತಾ ಇದ್ದೀವಿ. ಮನೆಗೆ ಹೋಗಿ ತಲುಪಿದ ಮೇಲೆ ನಮ್ಮೂರ ಜಾತ್ರೆ ಕೂಡ ಇದೆ, ಇಡಗುಂದಿ ಜಾತ್ರೆ ಕೂಡ ಆಗುತ್ತೆ ನಮ್ಮ ರಾಮಲಿಂಗೇಶ್ವರ ದೇವಸ್ಥಾನದ್ದು, ಅಲ್ಲಿ ಕೂಡ ರಾತ್ರಿ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ, ನೋಡೋಣ ಏನಾಗುತ್ತೆ ಅಂತ. ಓಕೆ ಸ್ನೇಹಿತರೆ, ಇವಾಗ ಸಂಜೆ ರಾತ್ರಿ 1:30 ಆಗಿದೆ, ಇವಾಗ ಇಲ್ಲಿಗೆ ಬಂದು ತಲುಪಿದ್ದೀವಿ ನಮ್ಮ ಜಾತ್ರೆಗೆ. ತುಂಬ ರಾತ್ರಿ ಆಗಿರೋದ್ರಿಂದ ಇಲ್ಲಿ ಕ್ಯೂ ನಮಗಿರಲಿಲ್ಲ, ಆರಾಮವಾಗಿ ಹೋಗಿ ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋದಕ್ಕೆ ಈಸಿ ಆಯಿತು. ತುಂಬ ಲೇಟ್ ಆಗಿರೋದ್ರಿಂದ ನಮಗೆ ಈಸಿಯಾಗಿ ಹೋಗೋದಕ್ಕೆ ಆಯಿತು, ಇಲ್ಲಾಂತಂದರೆ ಇಲ್ಲಿ ಕೂಡ ಕ್ಯೂ ಇರುತ್ತೆ, ತುಂಬ ರಶ್ ಇರುತ್ತೆ. ನೋಡ್ತಾ ಇರ್ಬೋದು ಡೆಕೋರೇಷನ್ ಎಲ್ಲ ಯಾವ ರೀತಿ ಮಾಡಿದ್ದಾರೆ ಅಂತ. ಫುಲ್ ಲೈಟಿಂಗ್ಸ್ ಹಾಕಿದ್ರು ಎಲ್ಲ ಕಡೆ ಕೂಡ, ಒಳಗಡೆ ಕೂಡ ಲೈಟಿಂಗ್ಸ್ ಹಾಕಿದ್ರು, ಹೊರಗಡೆ ಕೂಡ ಲೈಟಿಂಗ್ಸ್ ಹಾಕಿದ್ರು. ನಾನು ಮೇನ್ ದೇವ್ರದ್ದು ವಿಡಿಯೋ ಮಾಡಿಲ್ಲ, ಹಾಗೆಯೇ ಒಳಗಡೆ ಸ್ವಲ್ಪ ಆವರಣದ್ದು ಮಾಡಿದ್ದೀನಿ, ಹಾಗೆಯೇ ಅಮ್ಮನವ್ರದ್ದು ಮಾಡಿದ್ದೀನಿ ಅಷ್ಟೇ. ಮೇನ್ ಏನು ಈಶ್ವರಲಿಂಗದ್ದು ನಾನು ವಿಡಿಯೋ ಮಾಡೋಕ್ಕೆಲ್ಲ ಹೋಗಿಲ್ಲ, ಅಷ್ಟೊಂದು ಚೆನ್ನಾಗಿರಲ್ಲ ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಮಾಡಿಲ್ಲ. ಇಲ್ಲಿ ಪ್ರತಿ ವರ್ಷ ಕೂಡ ಶಿವರಾತ್ರಿಗೆ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ ನಮ್ಮೂರಲ್ಲಿ. ಮಾರನೇ ದಿನ ರಥದ ಕಾಣಿಕೆಗೆ ಕೂಡ ಹೋಗಬೇಕಾಗಿತ್ತು, ಬಟ್ ಈ ಸಲ ಹೋಗೋಕ್ಕಾಗಿಲ್ಲ. ನಾನು ಲಾಸ್ಟ್ ಟೈಮೆಲ್ಲ ಹೋಗಿದ್ದೀನಿ ಅಂದರೆ ಲಾಸ್ಟ್ ಟೈಮ್ ಹಿಂದೆ ಹೋಗಿದ್ದೀನಿ, ಅದರ ವೀಡಿಯೋ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ, ಅದರ ಲಿಂಕ್ ಹಾಕಿರ್ತೀನಿ, ಇಂಟ್ರೆಸ್ಟ್ ಇದ್ದವರು ಚೆಕ್ ಮಾಡಿ ನೋಡ್ಬೋದು. ಇವಾಗ ರಾತ್ರಿ ಇಲ್ಲಿ ಒಂದು ರಥವನ್ನು ಎಳೀತಾರೆ, ಅದರ ಒಂದು ಸಣ್ಣ ಕ್ಲಿಪ್ಪನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಇದಾದಮೇಲೆ ಸ್ನೇಹಿತರೆ ಅಲ್ಲೇ ಸ್ವಲ್ಪ ಜಾತ್ರೆ ಎಲ್ಲ ಸುತ್ತಾಡಿಕೊಂಡು ಸಣ್ಣ ಪುಟ್ಟ ಪರ್ಚೇಸ್ ಮಾಡಿಕೊಂಡು ಮನೆ ಕಡೆ ಬಂದ್ವಿ ಸ್ನೇಹಿತರೆ. ಇದಾಗಿತ್ತು ನಮ್ಮ ಶಿವರಾತ್ರಿಯ ಆಚರಣೆ. ಈ ವ್ಲಾಗ್ ನಿಮಗೆ ಹೇಗೆ ಅನಿಸ್ತು ಅಂತ ಖಂಡಿತವಾಗ್ಲೂ ನನಗೆ ತಿಳಿಸಿ. ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಮುಂದಿನ ವರ್ಷ ನೀವು ಕೂಡ ಕವಳ ಕೇವ್ಸ್ಗೆ ಹೋಗ್ಬೋದು, ಶಿವರಾತ್ರಿ ದಿನ ಮಾತ್ರ ಓಪನ್ ಇರುತ್ತೆ. ನೋಡಿ ಹೋಗಬೇಕು ಅಂತ ಇದ್ದರೆ ದಯವಿಟ್ಟು ಹೋಗಿ ಬನ್ನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಓಕೆ ಸ್ನೇಹಿತರೆ, ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಹೆಚ್ಚು ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ, ಥ್ಯಾಂಕ್ಸ್ ಫಾರ್ ವಾಚಿಂಗ್. Close till I get up, time is barely on our side. I don't wanna waste what's left. The storms we chase are leading us, and love is all we'll ever trust. Yeah, no, I don't wanna waste what's left. And on we'll go, through the wastelands, through the highways, till my shadow turns to sun rays. And I